ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ದೂರಸೂತ್ರದ ಮೇಲೆ ಹಂತ ಮೂರು ರೀತಿಯ ಲೆಕ್ಕವನ್ನು ನೋಡೋಣ, ಅಂದರೆ ಟೈಪ್ 3. ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರುವಂಥದ್ದು ಲೆಕ್ಕ. ದೂರಸೂತ್ರವನ್ನೇ ಬಳಸ್ತೀವಿ, ಆದರೆ ಸ್ವಲ್ಪ ಹೇಗೆ ಎರಡು ಬಿಂದುಗಳನ್ನು ಕೊಟ್ಟಾಗ ನೇರವಾಗಿ ಒಂದು ದೂರ ಕಂಡುಹಿಡಿತೀವಿ ಆ ರೀತಿ ಅಲ್ಲ. ಆದರೆ ಅದೇ ಆಧಾರದ ಮೇಲೆ ನಾವು ಕಂಡುಹಿಡಿತೀವಿ, ಒಂದು ಸ್ವಲ್ಪ ಅದನ್ನು ನಾವು ಮುಂದಿನ ಹಂತ ಅಂತ ಇಟ್ಕೊಳ್ಳೋಣ. ಈಗ ಎರಡು ಲೆಕ್ಕ ಕೊಟ್ಟಿದ್ದಾರೆ, ಆ ಎರಡು ಲೆಕ್ಕಗಳಲ್ಲಿ ಮೊದಲನೇ ಲೆಕ್ಕವನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೇನೆ. ಎರಡೂ ಮಾಧ್ಯಮಗಳಿಗೆ ಅನುಕೂಲ ಆಗಲಿ ಅಂತ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಸಹ ಬರೆದಿದ್ದೇನೆ. ಲೆಕ್ಕವನ್ನು ಓದ್ತೇನೆ ಮೊದಲಿಗೆ. ಫೈಂಡ್ ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ನೋಡಿ, ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಕಂಡುಹಿಡಬೇಕು. ಯಾವ ಥರ ಇರಬೇಕು? ವಿಚ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಪಾಯಿಂಟ್ಸ್. ಈ ಎರಡು ಪಾಯಿಂಟ್ಸ್ಗಳಿಂದ ಈಕ್ವಿಡಿಸ್ಟೆಂಟ್ ಆಗಿರಬೇಕು. ಈಕ್ವಿಡಿಸ್ಟೆಂಟ್ ಅಂದರೆ ಸೇಮ್ ದೂರದಲ್ಲಿ, ಸಮಾನ ದೂರದಲ್ಲಿ ಅಂತ ಕರಿತೀವಿ. ನೋಡಿ, 5, -2 ಮತ್ತು -3, -2 ಇವೆರಡರಿಂದ ಸಮಾನ ದೂರದಲ್ಲಿರುವಂತಹ ಎಕ್ಸ್ ಅಕ್ಷದ ಮೇಲಿನ, ನೋಡಿ ಇಲ್ಲಿ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಪಾಯಿಂಟ್ಸ್ನ ನಾನು ಸುಮ್ಮನೆ ಹಾಗೆ ಸ್ಕೆಚ್ಚಿಗೋಸ್ಕರ ಹಾಗೆ ಗುರುತು ಮಾಡ್ಕೋತೀನಿ. ನೋಡಿ, 5, -2 ಅಂದರೆ ಎಕ್ಸ್ 5, 1, 2, 3, 4, 5. 5, -2 ಅಂದರೆ -1, -2 ಇಲ್ಲಿ ಬರುತ್ತೆ ಒಂದು ಪಾಯಿಂಟು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ -3, -2 ಎಕ್ಸ್ -3 ಇದೆ, 1, 2, 3 -3 ಆಯಿತು, -2 ಮೇಲುಗಡೆ ಇಲ್ಲಿ ಈ ಎರಡು ಬಿಂದು ಏನಿದೆ ಇದನ್ನು ಸೇರಿಸಿದಾಗ ಈ ಎರಡೂ ಬಿಂದುಗಳಿಗೆ ಸಮಾನ ದೂರದಲ್ಲಿರುವಂತಹ ಎಕ್ಸ್ ಅಕ್ಷದ ಮೇಲಿರುವಂತಹ ಬಿಂದುವನ್ನು ಕಂಡುಹಿಡಬೇಕು. ಎಕ್ಸ್ ಅಕ್ಷ ಅಂದರೆ ಅದು ಇದು. ನೋಡಿ, ಈ ಎಕ್ಸ್ ಅಕ್ಷ ಇವೆರಡನ್ನೂ ಆಲ್ಮೋಸ್ಟ್ ಇದರಿಂದನೂ ಅದೇ ದೂರದಲ್ಲಿರಬೇಕು, ಇದರಿಂದನೂ ಅದೇ ದೂರದಲ್ಲಿರಬೇಕು. ಈ ರೀತಿಯಾಗಿ ಇಲ್ಲಿ ಏನಿದೆ ಬಿಂದು ಇದನ್ನು ಕಂಡುಹಿಡಬೇಕು. ಗೊತ್ತಾಗ್ತಿದ್ದಲ್ಲ. ಈಗ ನಾವು ಇದನ್ನು ಎ ಮತ್ತು ಇದನ್ನು ಬಿ ಅಂತ ತಿಳ್ಕೊಳ್ಳೋಣ, ಇದನ್ನು ಪಿ ಅಂತ ಇಟ್ಕೊಳ್ಳೋಣ. ನೋಡಿ, ಎ 5, -2 ಬಿ ಅಂದರೆ ಅದು -3, -2 ಈಗ ಪಿ ನಮಗೆ ಬೇಕಿರುವಂಥ ಬಿಂದು, ದ ರಿಕ್ವೈರ್ಡ್ ಪಾಯಿಂಟ್ ಯಾವುದು ಅಂದರೆ ಪಿ. ಅದು ಹೇಗಿರುತ್ತೆ ನೋಡಿ, ಇದು ಎಕ್ಸ್ ಆಕ್ಸಸ್ ಮೇಲಿರೋದ್ರಿಂದ ಎಕ್ಸ್ ಕಮ ವೈ ಯಾವ ರೂಪದಲ್ಲಿರುತ್ತೆ? ಎಕ್ಸ್ ಅಕ್ಷದ ಮೇಲಿಂದ ಎಕ್ಸ್ ಸಿಗತ್ತೆ, ಎಕ್ಸ್ ಅಕ್ಷದ ಮೇಲಿರೋದ್ರಿಂದ ವೈ 0 ಇರುತ್ತೆ, ವೈ ಆಬ್ಸೆಂಟ್ ಇರುತ್ತೆ, ವೈ ಕೊರಂಟು. ಹಾಗಾಗಿ ಎಕ್ಸ್ ಕಮ 0 ಅಂತ ಬರಿತೀನಿ. ಈ ಬಿಂದು ಯಾವ ರೀತಿ ಇರುತ್ತೆ? ಎಕ್ಸ್ ಕಮ 0 ಇರುತ್ತೆ, ಬದಲಿರುತ್ತೆ. ಈಗ ಈ ಎ ಪಿ ಮತ್ತು ಪಿ ಬಿಗಳು ಸಮಾನ ದೂರದಲ್ಲಿರುತ್ತೆ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ, ಈ ಎರಡು ದೂರಗಳು ಸಮ ಇದೆ. ಈಗ ನಾವು ಫಸ್ಟು ಇದಕ್ಕೊಂದ್ಸತಿ ದೂರ ಸೂತ್ರವನ್ನು ಹಾಕೋಣ, ಇದಕ್ಕೊಂದ್ಸತಿ ದೂರ ಸೂತ್ರವನ್ನು ಹಾಕೋಣ. ದೂರ ಸೂತ್ರ ಹಾಕಿ ನಮಗೆ ಗೊತ್ತಿದೆ ದೂರ ಸೂತ್ರ. ಫಸ್ಟ್ ಇವೆರಡು ಬಿಂದುಗಳಿಗೆ ಹಾಕೋಣ. ಸೊ ಇದನ್ನು x1, y1, x2, y2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 5, -2 ಮತ್ತು ಪಿ x, 0 ಇದಕ್ಕೆ ಕನ್ಫ್ಯೂಷನ್ ಇಲ್ದಂಗೆ ಬರೆದು ಬಿಡೋಣ. x1, y1, x2, y2 ಹೀಗೆ ಬರ್ಕೊಂಡ್ರೆ ಕನ್ಫ್ಯೂಷನ್ ಆಗಲ್ಲ. ಸೊ ಬರೀತೀನಿ. ನೆಕ್ಸ್ಟ್ ಈಗ ದೂರ ಸೂತ್ರ ಏನು ಬರುತ್ತೆ? ಸ್ಕ್ವೇರ್ ರೂಟ್ x2 - x1² + y2 - y1² ಆ ಪ್ರಕಾರ x2 ಅಂದರೆ ಏನು? x - 5² + y2 - y1 ಅಂದರೆ 0 - -2 ಅಂದರೆ 0 + 2² ಆಯಿತು. ಗಮನಿಸ್ತಾ ಇದ್ದೀರಾ? = ಈ ಪಿ ಬಿಗೂ ಸಹ ನಾವು ದೂರ ಸೂತ್ರವನ್ನು ಹಾಕೋಣ. ಹೇಗಾಗತ್ತೆ? ಇದು ಎ ಮತ್ತು ಪಿ ಆಯಿತು. ಈಗ ಬಿ ಮತ್ತು ಪಿ, ಬಿ ಅದು -3, 2 ಪಿ x, 0 ಇವೆರಡು ನಡುವೆ ಮತ್ತೆ ಹಾಕೋಣ. ಏನು ಬರುತ್ತೆ? x2 - x1. ಸೊ x - -3 ಅಂದರೆ x + 3² ಬಂತು, ಪ್ಲಸ್ y2 - y1 0 - 2² 0 - 2² ಬಂದಿದೆ. ಈಗ ಸುಲಭಗೊಳಿಸೋಣ ಇದನ್ನು. x - 5² ಹಾಗೇ ಇರುತ್ತೆ. 0 + 2 ಅಂದರೆ 2, 2² ಅಂದರೆ ಏನು? 4.
ಮತ್ತೆ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಹಾಗೆ ಬರೆದಿದ್ದೇನೆ. 0 ಮೈನಸ್ 2 ಅಂದರೆ ಏನು? ಮೈನಸ್ 2. ಮೈನಸ್ 2ರ ವರ್ಗ ಅಂದರೆ ಸ್ಕ್ವೇರ್ ಏನಾಗುತ್ತೆ ಅಂದರೆ ಅದು 4 ಆಗುತ್ತೆ. ಈಗ ನೋಡಿ, ಈಗ ಈ ಎರಡೂ ಬದಿ ಸ್ಕ್ವೇರ್ ಮಾಡಿದಾಗ ನಮಗೆ ಈ ಸ್ಕ್ವೇರ್ ರೂಟ್ಗಳು ಹೋಗುತ್ತೆ. ಹಾಗಾಗಿ ಎರಡೂ ಬದಿ ನಾನು ವರ್ಗಗೊಳಿಸ್ತಾ ಇದ್ದೇನೆ. ಹಾಗೇನಾಗುತ್ತೆ, ಈ ರೀತಿಯಾಗತ್ತೆ ಲೆಕ್ಕ. ನೋಡಿ, ಸ್ಕ್ವೇರ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಹೋದಾಗ ಇಲ್ಲಿ ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ 4 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಬಂತು. ಈಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ಆಗುತ್ತೆ. ಅದೇ ರೀತಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ? ನಿತ್ಯ ಸಮೀಕರಣ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ ಆಗುತ್ತೆ. ಆ ಪ್ರಕಾರ ನಾವು ಇದನ್ನು ವಿಸ್ತರಿಸೋಣ, ಎಕ್ಸ್ಪ್ಲೇನ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಮೈನಸ್ 2 ಇಂಟು 5 ಇಂಟು ಎಕ್ಸ್ 2 ಇಂಟು 5 ಇಂಟು ಎಕ್ಸ್ ಇದು ಸ್ವಲ್ಪ ವಿವರಿಸಿ ಬರೆದಿದ್ದೇನೆ. ಪ್ಲಸ್ 4 ಹಾಗೆ ಬರೆದಿದ್ದೇನೆ ಈಸ್ ಈಕ್ವಲ್ ಟು ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬರೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಇಂಟು 3 ಇಂಟು ಎಕ್ಸ್ ನೋಡಿ 2 ಇಂಟು 3 ಇಂಟು ಎಕ್ಸ್ ಪ್ಲಸ್ 4 ಹಾಗೆ ಬರೆದಿದೆ. ಈಗ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂದರೆ ಏನು? 25 ಮೈನಸ್ 2 ಇಲ್ಲಿ 10 ಇಂಟು ಎಕ್ಸ್ 10 ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 2 ಮೂರಲೆ 6 ಇಂಟು ಎಕ್ಸ್ 6 ಎಕ್ಸ್ ಪ್ಲಸ್ 4 ಇದಷ್ಟನ್ನು ನಾನು ಲೆಫ್ಟ್ ಸೈಡಿಗೆ ತರ್ತೀನಿ ಅಂದರೆ ಸ್ಥಳಾಂತರಿಸ್ತೀನಿ. ಟ್ರಾನ್ಸ್ಪೊಸಿಷನ್ ಮಾಡಿದಾಗ ಚಿಹ್ನೆಗಳೆಲ್ಲ ಬದಲಾಗ್ತವೆ. ಅಥವಾ ಇದನ್ನು ಎಕ್ಸ್ ಸ್ಕ್ವೇರ್ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ನಾನು ಇದನ್ನು ತಗೊಂಡು ಬರ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 25 ಮೈನಸ್ 10 ಎಕ್ಸ್ ಪ್ಲಸ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಚೆ ಬಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಮೈನಸ್ 6 ಎಕ್ಸ್ ಮೈನಸ್ 4 ಇಲ್ಲೇನೂ ಉಳಿಲಿಲ್ಲ. ಸೊ ಈಸ್ ಈಕ್ವಲ್ ಟು 0. ಈಗ ನೋಡಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ 0 ಬಂತು, ಕಳೆದೋಯಿತು. ಮತ್ತೇನೇನು ಕ್ಯಾನ್ಸಲ್ ಆಗುತ್ತೆ? ಪ್ಲಸ್ 4 ಮೈನಸ್ 4 ಹೋಯಿತು. ಈಗ ಇಲ್ಲಿ ಉಳಿದಿದ್ದೇನು ಅಂದರೆ 25 ಮೈನಸ್ 10 ಎಕ್ಸ್ ಮೈನಸ್ 9 ಮೈನಸ್ 6 ಎಕ್ಸ್ ಈಸ್ ಈಕ್ವಲ್ ಟು 0 ಇದೆ. ನೋಡಿ, 25 ಮೈನಸ್ 9 ಅಂದರೆ 25ರಲ್ಲಿ 9 ಕಳೆದಾಗ 16 ಬರುತ್ತೆ. 16 ಮೈನಸ್ 10 ಎಕ್ಸ್ ಮೈನಸ್ 6 ಎಕ್ಸ್ ಎರಡು ಮೈನಸ್ ಇರೋದರಿಂದ ಕೂಡಿದಾಗ 10 ಮತ್ತು 6 ಕೂಡಿದಾಗ 16 ಆಗುತ್ತೆ. ಎಂಥ 16 ಅಂದರೆ ಮೈನಸ್ 16 ಎಕ್ಸ್ ಈಸ್ ಈಕ್ವಲ್ ಟು 0. ಈಗ 16 ಈಸ್ ಈಕ್ವಲ್ ಟು ಮೈನಸ್ 16 ಆಚೆ ಹೋದರೆ ಪ್ಲಸ್ 16 ಎಕ್ಸ್ ಆಗುತ್ತೆ. ದೇರ್ಫೋರ್ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಬರೆಯೋದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. 16 ಛೇದಕ್ಕೆ ಬರುತ್ತೆ ಡಿನಾಮಿನೇಟರ್ಗೆ, ಈ 16 ನ್ಯೂಮರೇಟರ್ ಅಂಶಕ್ಕೆ ಬರುತ್ತೆ. ಸೊ 16 ಒಂದಲೇ 16 ಒಂದಲೇ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬಂತು? ಹಾಗಾದರೆ 1 ಬಂತು. ಈ ರೀತಿಯಾಗಿ ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿದ್ವಿ, 1 ಬಂತು. ನಮಗೆ ಬೇಕಿರೋದೇನು? ಬಿಂದು ಬೇಕು. ಬಿಂದು ಯಾವ ಬಿಂದು ನಮಗೆ ಸಿಕ್ಕಿರೋದು? ಪಿ ಬಿಂದು. ದೇರ್ಫೋರ್ ಪಿ ಎಕ್ಸ್ ಕಮ 0 ಅಂತ ಆಗಿದೆ ಅಂದರೆ ನಮಗೆ ಬೇಕಿರೋ ರಿಕ್ವೈರ್ಡ್ ಪಾಯಿಂಟ್ ಏನು, ನಮಗೆ ಬೇಕಿರೋ ಬಿಂದು ಯಾವುದು ಅಂದರೆ ಎಕ್ಸ್ ಬೆಲೆ 1 ಬಂದಿದೆ, 1,0. ಇದು ಆನ್ಸರ್. ಇದನ್ನು ನಾವು ಈ ಥರ ಕೆಳಗೆ ಬರೆದ್ರೆ ಆಯಿತಷ್ಟೆ, ಅಲ್ಲಿ ಜಾಗವಿಲ್ಲದ ಕಾರಣ ನಾನು ಇಲ್ಲಿ ಬರೆದಿದ್ದೇನೆ ಅಷ್ಟೇ. ಹಾಗಾಗಿ ಇಲ್ಲಿ ಸಮಾನ ದೂರದಲ್ಲಿರುವಂತಹ ಈ ಬಿಂದು ಯಾವುದಪ್ಪ ಅಂದರೆ 1,0. ಈ 1,0 ಈ ಎ ಬೆಲೆ ಅಂದರೆ 5,-2 ಅಷ್ಟೇ ದೂರದಲ್ಲಿದೆ, ಮತ್ತು ಬಿ ಬೆಲೆ -3,2 ಸಹ ಅಷ್ಟೇ ದೂರದಲ್ಲಿದೆ. ಈ ರೀತಿಯಾಗಿ ದೂರ ಸೂತ್ರವನ್ನೇ ಬಳಸಿ ಒಂದು ಸ್ವಲ್ಪ ಹೈಯರ್ ಲೆವೆಲ್ಲಾಗಿ ಮಾಡುವಂತಹ ಲೆಕ್ಕವನ್ನು ನಾವು ಮಾಡಿದ್ದೇವೆ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಅಚ್ಚುಮೆಚ್ಚಿನ ಲೆಕ್ಕ. ಹಾಗಾಗಿ ಇದೇ ಥರದ ಮತ್ತೊಂದು ಲೆಕ್ಕವನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ. ವಿದ್ಯಾರ್ಥಿಗಳೇ, ಈಗ ಈ 3 ರೀತಿಯ ಲೆಕ್ಕವನ್ನು ದೂರಸೂತ್ರ ಆಧಾರಿತವಾಗಿರುವಂಥ ಲೆಕ್ಕವನ್ನು ಮತ್ತೊಂದು ಮಾಡೋಣ. ಈಗ
ಫೈಂಡ್ ದ ಪಾಯಿಂಟ್ ಆನ್ ವೈ ಆಕ್ಸಿಸ್, ಈಗ ವೈ ಆಕ್ಸಿಸಲ್ಲಿ ಕೊಟ್ಟಿದ್ದಾರೆ, ವಿಚ್ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಪಾಯಿಂಟ್ಸ್ -5.2 and -9.-2 ಇದೆ. -5.2 ಮತ್ತು 9.-2 ಸಮಾನ ದೂರದಲ್ಲಿರುವಂತಹ ವೈ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಇದೆ. ಈಗ ನಾನು ಆಗಲೇ ಮಾಡಿದ ರೀತಿಯಲ್ಲಿ ಒಂದು ಸಣ್ಣದಾಗಿ ಒಂದು ಸ್ಕೆಚ್ ಮಾಡಿಟ್ಕೋತೇನೆ, ಆ ಎರಡು ಬಿಂದುಗಳನ್ನು ಗುರುತಿಸ್ಬಿಡ್ತೇನೆ. -5.2 -5 ಅಂದರೆ ಇಲ್ಲಿ ಬರುತ್ತೆ, -1, -2, -3, -4, -5.2 ಅಂದರೆ 1, 2 ಇಲ್ಲಿ ಬರುತ್ತೆ, ಆಲ್ಮೋಸ್ಟ್ ಇಲ್ಲಿ ಬರುತ್ತೆ ಒಂದು ಬಿಂದು ಎ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ 9.-2 x 9 1 2 3 4 5 6 7 8 9 -2 ಅಂದರೆ -1, -2 ಆಲ್ಮೋಸ್ಟ್ ಇಲ್ಲಿ ಬಂತು ಅಂತ ತಿಳ್ಕೊಳ್ಳೋಣ. ಬಿ, ಈ ಎರಡೂ ಬಿಂದುಗಳ ನಡುವಿನ ನೋಡಿ, ಈ ಎರಡೂ ಬಿಂದುಗಳಿಗೆ ಸಮಾನ ದೂರದಲ್ಲಿರುವಂತಹ ವೈ ಅಕ್ಷದ ಮೇಲಿನ ಬಿಂದು ಅಂದರೆ ಆಲ್ಮೋಸ್ಟ್ ಇಲ್ಲಿ ಅಂತ ತಿಳ್ಕೊಳ್ಳೋಣ. ಸಮಾನ ದೂರದಲ್ಲಿದೆ ಇಲ್ಲಿಂದ, ಕಣ್ಣಳತೆಯಲ್ಲೇ ಸಮಾನ ದೂರ. ಈ ಬಿಂದುನ ನಾನು ಪಿ ಅಂತ ಇಟ್ಕೊಂಡ್ರೆ ಈ ಬಿಂದುವನ್ನು ಕಂಡುಹಿಡಬೇಕು. ಈ ಬಿಂದು ಏನಾಗಿರ್ಲಿಕ್ಕೆ ಸಾಧ್ಯ, x, y ರೀತಿಯಾಗಿ ಬರ್ಕೊಂಡ್ರೆ ನೋಡಿ, ಎಕ್ಸ್ ಯಾವಾಗಲೂ 0 ಈ ಬಿಂದುನಲ್ಲಿ, ಅಂದರೆ ಇಲ್ಲಿ ವೈ ಅಕ್ಷ ಆಗಿರೋದ್ರಿಂದ, ವೈ ಅಕ್ಷದ ಮೇಲಾಗಿರೋದ್ರಿಂದ ಎಕ್ಸ್ 0 ಇರುತ್ತೆ, ವೈ ಏನೋ ಒಂದು ಬರುತ್ತೆ. ಸೊ 0, y ಕಂಡುಹಿಡಿಬೇಕು. ಈಗ ಇಲ್ಲಿ ಬರ್ಕೋತೀನಿ ಎ ಬೆಲೆ, ಇಲ್ಲೇ ಬರೆದು ಬಿಟ್ರೆ ಆಯಿತು, ಎ ಬೆಲೆ -5.2. ಬಿ ಬೆಲೆ ಏನು, 9.-2 ನೋಡಿ. ಈಗ ಇವೆರಡು ಬಿಂದುಗಳ ನಡುವಿನ ದೂರವನ್ನು ಫಸ್ಟ್ ಕಂಡುಹಿಡ್ಕೊಬಿಡೋಣ, ಅಂದರೆ ಎ ಪಿಯ ದೂರ ಮತ್ತು ಪಿ ಬಿಯ ದೂರ ಇವೆರಡನ್ನು ಕಂಡುಹಿಡ್ಕೊಳ್ಳೋಣ. ಆ ಎರಡೂ ದೂರಗಳು ಸಮ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ನೋಡಿ, ಹಿಂದಿನ ಲೆಕ್ಕ ಮಾಡ್ದಂಗೆ ಮಾಡೋಣ. ಏನಾಯಿತು, -5.2 ಅಂದರೆ ಎ ಮತ್ತು ಪಿ ಅಂದರೆ ಯಾವುದು, 0.y ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ. x1, y1, x2, y2 ಅಂತ ಬರ್ಕೊತೀನಿ. ಈಗ ನಮಗೆ ಗೊತ್ತಿರೋ ಹಾಗೆ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಅಥವಾ ಬಿ ಪಿ. ಈಗ ಎ ಪಿ ಬೆಲೆ ಕಂಡುಹಿಡಿಯೋಣ. ಎ ಪಿ ಬೆಲೆ x2 - x1² ಅಂದರೆ 0 - -5² ನೋಡಿ, 0 - ಸೂತ್ರದ ಮೈನಸ್, -5 ಅಂದರೆ +5 ಆಗುತ್ತೆ. ಈ ಥರ ಎರಡು ಮೈನಸ್ ಆದ ನಂತರದಲ್ಲಿ ಮತ್ತೊಂದು ಮೈನಸ್, ಅಂದರೆ ಎರಡು ಮೈನಸ್ಗಳು ಬಂದರೆ ಅದನ್ನು ಪ್ಲಸ್ ಅಂತ ಬರ್ಕೊಳ್ಳೋ ರೂಢಿಯನ್ನು ಬೆಳೆಸ್ಕೋಬೇಕು ನಾವು. 0 + 5² ಪ್ಲಸ್ y2 - y1 y - 2² ರೈಟ್. ಎ ಬಿ ಆಯ್ತು. ಈಗ ನೆಕ್ಸ್ಟು ಬಿ ಪಿಗೆ ಬರೋಣ. ಬಿ ಪಿ ಆ ಪ್ರಕಾರ ಬಂದರೆ ಬಿ ಬೆಲೆ ಏನಿದೆ, 9.-2 ಇದೆ. ಸೊ ಅದಕ್ಕೆ ನಾವು ಮತ್ತೆ 0.y ಇದೆ ನೋಡಿ, x2 - x1 ಅಂದರೆ 0 - 9 0 - 9² ಪ್ಲಸ್ y2 ಅಂದರೆ y - -2 ಅಂದರೆ y+2 ಆಯ್ತು. ಈಗ +2² ಆಯಿತು. ಈಗ ನಾವು ಹಿಂಗೆ ಸುಲಭ ಮಾಡಿಬಿಡೋಣ. 0 + 5 ಅಂದರೆ 5² ಆಯಿತು, ಪ್ಲಸ್ y - 2² ಆಯಿತು. ಈಗ ಇದು 0 - 9 ಅಂದರೆ -9² ಪ್ಲಸ್ y+2² ಆಯಿತು. ಈಗ ನಾವು ಎರಡು ಕಡೆ ಸ್ಕ್ವಯರ್ ಮಾಡಿದಾಗ, ಎರಡೂ ಕಡೆ ವರ್ಗಗೊಳಿಸಿದಾಗ ಈ ಸ್ಕ್ವಯರ್ ಸ್ಕ್ವಯರ್ ರೂಟು ಹೋಗುತ್ತೆ. ಸೊ ಕ್ಯಾನ್ಸಲ್ ಮಾಡ್ತೀನಿ, ಹೋಯಿತು ಅಂತ ತಿಳ್ಕೊಳ್ಳೋಣ. ಈಗ 5² ಅಂದ್ರೇನು, 25 ಪ್ಲಸ್ y - 2² -9² ಅಂದರೂ ಸಹ 9² ಅಂದರೂ ಸಹ ಒಂದೇ, ಅಂದರೆ 81 ಪ್ಲಸ್ y+2² ನೋಡಿ, y+2² ಆಗಿದೆ. ಈಗ ಇದು a - b² ಇದು a+b² ರೂಪದಲ್ಲಿರೋದ್ರಿಂದ ವಿಸ್ತರಿಸ್ಬಿಡ್ತೀನಿ. 25 ಪ್ಲಸ್ a² ಅಂದರೆ y² ಪ್ಲಸ್ 2² -2 2 × 2 × y ವಿಸ್ತರಿಸಿ ಬರೆದಿದ್ದೇನೆ. 81 ಪ್ಲಸ್ a+b² ಅಂದರೆ y² ಪ್ಲಸ್ 2² ಪ್ಲಸ್ 2 ಇಂಟು
ಈ ಎರಡು ಇಂಟು ವೈ ವಿಸ್ತರಿಸಿದ್ದಾಯಿತು. ಈಗ ಸುಲಭಗೊಳಿಸೋಣ. 25 ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಮೈನಸ್ 2 ಎರಡಲ್ಲಿ 4 ವೈ ಈಸ್ ಈಕ್ವಲ್ ಟು 81 ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಪ್ಲಸ್ 2 ಎರಡಲ್ಲಿ 4 ವೈ ಆಯಿತು. ಈಗ ಯಾವುದಾದ್ರು ಕ್ಯಾನ್ಸಲ್ ಮಾಡಿದರೆ ಇಲ್ಲೇ ಕ್ಯಾನ್ಸಲ್ ಮಾಡೋದು, ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೋಡಿ ಈ ಕಡೆ ತೊಗೊಂಬಂದರೆ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಗುತ್ತೆ, ಹಾಗಾಗಿ ಹಾಗೆ ಕ್ಯಾನ್ಸಲ್ ಮಾಡ್ಬೋದು. ಹಿಂದಿನ ಲೆಕ್ಕವನ್ನು ನೋಡಿ ವ್ಯತ್ಯಾಸವನ್ನು ಗಮನಿಸ್ಬೇಕು ನೀವೆಲ್ಲ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಪ್ಲಸ್ 4 ಪ್ಲಸ್ 4 ಇದು ಕ್ಯಾನ್ಸಲ್ ಆಯಿತು. ಈಗ ಇಲ್ಲೇನು ಉಳಿತು, 25 ಮೈನಸ್ 81 ಮೈನಸ್ 4 ವೈ ಪ್ಲಸ್ 4 ವೈ ಹೆಚ್ಚು ಬಂದರೆ ಮೈನಸ್ 4 ವೈ ಈಸ್ ಈಕ್ವಲ್ ಟು 0. ಈಗ 25 81 ಕಳೆದಾಗ ಏನು ಬರುತ್ತೆ ಅಂದರೆ 81 25 ಕಳೆಯೋಣ, 11 5 ಕಳೆದ್ರೆ 6, 7 2 ಕಳೆದ್ರೆ 5. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಇದು ಮೈನಸ್ 56 ಆಯಿತು. ಮೈನಸ್ 56 ಮೈನಸ್ 8 ವೈ ಈಸ್ ಈಕ್ವಲ್ ಟು 0 ಆಯಿತು. ಸೊ ಮೈನಸ್ 56 ಈಸ್ ಈಕ್ವಲ್ ಟು ಮೈನಸ್ 8 ವೈ ಆಚೆ ಹೋದರೆ ಪ್ಲಸ್ 8 ವೈ, ದೇರ್ಫೋರ್ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ 8, ಛೇದಕ್ಕೆ ಬರುತ್ತೆ ಮೈನಸ್ 56 ಅಂಶಕ್ಕೆ ಬರುತ್ತೆ. ರೋರ್ 8 ಬಗ್ಗೆ ಹೇಳಿದ್ರೆ 8 40 8 48 8 56 ಸರಿ, ವೈ ಈಸ್ ಈಕ್ವಲ್ ಟು ಏನು ಬಂತು ಮೈನಸ್ 7 ಬಂತು. ಈಗ ನಮಗೆ ಬೇಕಿರೋ ಬಿಂದು ಪಿ ಆಫ್ 0 ಕಾಮ ವೈ, ನಮಗೆ ಬೇಕಿರುವಂಥ ಬಿಂದು. ಸೊ ವೈ ಜಾಗದಲ್ಲಿ ನಾನೇನು ಮಾಡ್ತೀನಿ ಮೈನಸ್ 7 ಕೊಡ್ತೀನಿ, 0 ಕಾಮ ಮೈನಸ್ 7. ನೋಡಿ ಈ ಬಿಂದು ಯಾವುದಪ್ಪ ಅಂದರೆ 0 ಕಾಮ ಮೈನಸ್ 7, ಇದು ಮೈನಸ್ 5 ಕಾಮ 2 ಅಷ್ಟೇ ದೂರದಲ್ಲಿದೆ. ಇದೆಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ 9 ಕಾಮ ಮೈನಸ್ 2 ಇದೆ. ಈ ರೀತಿಯಾಗಿ ಒಂದು ಸಣ್ಣಕ್ಕೆ ನಾವು ಸ್ಕೆಚ್ ಮಾಡಿಕೊಂಡ್ರೆ ನಮಗೆ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ. ಈ ಪ್ರಕಾರ ನಾವು ದೂರ ಸೂತ್ರದ ಮೇಲೆ ಕೇಳಬಹುದಾದಂತಹ ಬೇರೆ ಬೇರೆ ರೀತಿಯ ಲೆಕ್ಕಗಳನ್ನು ನಾವು ಈ ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೇವೆ. ಉಳಿದ ವಿಡಿಯೋ ಪಾಠಗಳನ್ನು ಸಹ ಈ ಅಧ್ಯಾಯದ ಮೇಲಿನ ಪ್ಲೇಲಿಸ್ಟ್ನಲ್ಲಿ ಇಡಲಾಗಿದೆ. ವಿದ್ಯಾರ್ಥಿಗಳು ಆ ವಿಡಿಯೋಗಳನ್ನು ನೋಡಿಬಿಟ್ಟು ಈ ವಿಭಾಗದಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಸಹ ಕಲಿತುಬಿಟ್ಟು ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೀಲಿ ಅಂತ ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು.